ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಟೈಮ್ ಬಂದು 5:30, 5:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇಷ್ಟೊತ್ತು ನಾನು ಕ್ಲಾಸ್ಗೆ ಹೋಗಿ ಬಂದು ಮಲಗಿದೆ, ಒಳ್ಳೆ ನಿದ್ರೆ ಅಂತ ಹೇಳ್ಬೋದು. ಬಿಕಾಸ್ ಬೇಕೋ ಕಣ್ಣೆಲ್ಲ ಫುಲ್ಲು ಉರಿತಾ ಇತ್ತು ನನಗೆ. ಸೊ ಹಾಗಾಗಿ ಬಂದವಳೆ ಮಲ್ಕೊಂಡೆ. ಬುಜ್ಜಿ ಬೇಬಿನೂ ಮಲಗಿದ್ರು ಅಲ್ವಾ, ಸೊ ನಾನು ಮಲ್ಕೊಳ್ಳೋಣ ಅಂತ ಮಲ್ಕೊಂಡೆ. ಬುಜ್ಜಿಗೆ ಸ್ವಲ್ಪ ವೀಡಿಯೋ ಮಾಡೋದಿದೆ. ಬುಜ್ಜಿ ಡ್ರಾ ಮಾಡು ಅಂತ ಅಂದರೆ ಫಿಶ್ ನೋಡಿ, ಫಿಶ್ ಕಲರ್ ಏನು ಮೊದಲೇ ಇತ್ತು ಅದು ಎಕ್ಸಾಂಪಲ್ ಕಲರು. ಸೊ ಅದಾದಮೇಲೆ ಇಲ್ಲಿ ಈ ಥರ ಇಲ್ಲಿ ನೋಡಿ ಫಿಶ್ ಇಲ್ಲಿ ಒಳಗಡೆ ಡ್ರಾ ಮಾಡಪ್ಪ ತಂದೆ ಅಂತ ಅಂದರೆ ಇಲ್ಲೆಲ್ಲ ಮಾಡ್ತಾನೆ. ಸೊ ಮಕ್ಕಳಂದ್ರೆ ಹಂಗೆ ಅಲ್ವಾ. ಸೊ ಸ್ಕೂಲಲ್ಲಿ ಹೇಳ್ತಾ ಇರ್ತಾರೆ ಸ್ವಲ್ಪ ಡ್ರಾ ಮಾಡಿಸಿ ಮನೇಲಿ, ಡ್ರಾ ಮಾಡಿಸಿ, ಬಿಕಾಸ್ ಮಕ್ಕಳೂ ಇಲ್ಲೂ ಪ್ರ್ಯಾಕ್ಟೀಸ್ ಮಾಡಿಸ್ತೀವಿ, ಮನೇಲೂ ಎಲ್ಲ ಕಲಿಬೇಕಲ್ವಾ ಅಂತಾರೆ. ನಾವು ಕೊಟ್ಟರೆ ಈ ಅವಸ್ಥೆ ಮಾಡಿರ್ತಾರೆ ಎಲ್ಲರೂ. ಮತ್ತು ತುಂಬ ಜನ ಕೇಳ್ತಿದ್ರಿ ನಿಮ್ಮ ಟ್ಯಾಟು ತೋರಿಸಿ, ಸುನಿಯಣ್ಣನ ತೋರಿಸಿ ಅಂತ. ನೋಡಿ ನಿಮ್ಮ ಸುನಿಯಣ್ಣ ಎಲ್ಲೇ ಇದ್ದಾರೆ ನನ್ನ ಕೈಯಲ್ಲಿ. ಸ್ಮೈಲಿಂಗ್ ಬಾಯ್ ಆಲ್ವೇಸ್, ನಗ್ನಗ್ತಾ ಇದ್ದಾರೆ. ಹೀ ಈಸ್ ಮೈ ಬಾಯ್. ಸೊ ಅದು ವ್ಯಾಕ್ಸಿಂಗ್ ಮಾಡಿಸ್ತೆ ಅಲ್ವಾ, ಸೊ ಹಂಗಾಗಿ ಹೇರ್ಸ್ ಎಲ್ಲ ವ್ಯಾಕ್ಸಿಂಗ್ ಮಾಡಿಸಿಲ್ಲ ಅಂತಂದ್ರೆ ಹೇರ್ ಗ್ರೋತ್ ಆಗುತ್ತೆ, ಶೈನ್ ಸ್ವಲ್ಪ ಕಮ್ಮಿ ಆಗುತ್ತೆ. ವ್ಯಾಕ್ಸಿಂಗ್ ಎಲ್ಲ ಆದಮೇಲೆ ಫುಲ್ ಶೈನ್ ಶೈನ್ ಆಗಿ ಡಾರ್ಕ್ ಆಗಿ ಕಾಣಿಸುತ್ತೆ ಅಷ್ಟೇ. ಮತ್ತು ಇವಾಗ ಸ್ವಲ್ಪ ಕ್ವಿಕ್ಕಾಗಿ ಮನೇನ ರೆಡಿ ಮಾಡಬೇಕು. ಬುಜ್ಜಿ ಮಮ್ಮಿ ಇಬ್ಬರೂನು ವಾಕಿಂಗ್ ಹೋಗಿದ್ದಾರೆ. ನಾನು ಕ್ವಿಕ್ಕಾಗಿ ರೆಡಿ ಮಾಡಿ ನಾನು ಸ್ವಲ್ಪ ಹೊರಗಡೆ ಹೋಗಬೇಕು. ನಂದೊಂದು ಬೊಟ್ಟಿಕ್ಕಲ್ಲಿ ಒಂದು ಡ್ರೆಸ್ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದೆ, ನೋಡೋಣ. ಸ್ಟಿಚ್ ಆಗಿದೆ ಆಲ್ರೆಡಿ, ಪೇ ಕೂಡ ಆಗಿದೆ. ಕತ್ತೆಲ್ಲ ನೋಯ್ತಾ ಇದೆ ನನಗಂತೂ, ಕಣ್ಣೆಲ್ಲ ಯಾಕೋ ನೋವು. ಅದೇ ಅಲ್ಲಿಂದ ಇಲ್ಲಿಗೆ ಬಂದುಬಿಟ್ಟೆ ಡೈರೆಕ್ಟ್ ಟಾಪಿಕ್ಕು. ಸೊ ಅದನ್ನು ಕಲೆಕ್ಟ್ ಮಾಡ್ಕೊ ಬರ್ತೀನಿ. ತುಂಬ ಆಸೆಯಿಂದ ಕೊಟ್ಟು ಸ್ಟಿಚ್ ಮಾಡಿಸಿದ್ದೀನಿ, ನೋಡೋಣ ಹೆಂಗೆ ಬಂದಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಅಷ್ಟರಲ್ಲಿ ಮನೆಯೆಲ್ಲ ಬೇಗ ಕ್ವಿಕ್ಕಾಗಿ ಒಂದು 5:30 ಅಂತಂದರೆ ಈಗ ಒಂದು 10 ನಿಮಿಷ ಬೇಕು ನಾನೆಲ್ಲ ರೆಡಿ ಮಾಡಿ ಗೂಡಿಸಿ ನಾನು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಒಂದು 6 ಗಂಟೆಗೆ ಇನ್ನೊಂದು 5 ನಿಮಿಷ ಇರುತ್ತೆ ಅನ್ಕೋತೀನಿ. ರೆಡಿ ಆಗ್ಬಿಟ್ಟು ಸಿಗ್ತೀನಿ, ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಬನ್ನಿ. ಎಸ್ ರೆಡಿ. ರೆಡಿ ಅಂದರೆ ಏನು, ಮಾಮೂಲಿ ಲಿಪ್ಸ್ಟಿಕ್, ಕ್ರೀಮ್, ಬಿಂದಿ ಇದೇ ನಾನು ರೆಡಿ ಇವಾಗ. ಸೊ ಇವಾಗ ಹೋಗಿ ನಾನು ಇಸ್ಕೊಂಡು ಬರಬೇಕು, ಆಮೇಲೆ ಆದರೆ ಅಲ್ಲೇ ಪಾರ್ಕಿಗೆ ಹೋಗಿ ಬರ್ತೀನಿ ಮಮ್ಮಿಯವ್ರ ಜೊತೆ. ಮಮ್ಮಿ ಅದಕ್ಕೂ ಮುಂಚೆ ಮನೆಗೆ ಬಂದಿಲ್ಲ ಅಂದರೆ ಹೋಗ್ತೀನಿ, ಇಲ್ಲ ಅಂದರೆ ರಿಟರ್ನ್ ಮನೆಗೆ ಬರ್ತೀನಿ. ಇವಾಗ ಏನು ಎಲ್ಲ ಪಾರ್ಕ್ ತುಂಬ ಜನ ಇರ್ತಾರೆ, ಫುಲ್ ಮಕ್ಕಳು ಮತ್ತು ಏಜ್ ಆಗಿರ್ತಾರಲ್ಲ ಅವರೆಲ್ಲ ಬಂದಿರ್ತಾರೆ. ಅಲ್ಲಿ ಯೋಗ ಎಲ್ಲ ಮಾಡ್ತಾರೆ, ಮಸ್ತಾಗಿ ಮಾಡ್ತಾರೆ. ಒನ್ ಟೈಮ್ ಅಟೆಂಡ್ ಮಾಡಬೇಕು ಅಂತ ಆಸೆ. ಬೆಳಿಗ್ಗೆ ಬೆಳಿಗ್ಗೆ ಜಾವ ಒಂದು 5:30 ಮತ್ತು ಇವಾಗ ಈವ್ನಿಂಗ್ ಟೈಮ್ ಇರುತ್ತೆ. ಸೊ ಅಟೆಂಡ್ ಮಾಡಬೇಕು. ಫುಲ್ಲು ಬ್ರೀತಿಂಗ್ ಒಂದಷ್ಟು ಹೇಳ್ಕೊಡ್ತಾ ಇರ್ತಾರೆ. ಕಣ್ಣಿಗೆ ಏನಾಗಿದೆ, ಕೆಂಪು ಕೆಂಪಗಾಗಿದೆ. ಸೊ ಬನ್ನಿ ಇವಾಗ ಹೋಗಿ ಇಸ್ಕೊಬರೋಣ. ಸೊ ನಾನು ಶ್ರುತಿ ಅಕ್ಕ ಅವರ ಫ್ಯಾಷನ್ ಫಾರ್ ಎವರ್ ಬೊಟ್ಟಿಗೆ ಬಂದಿದ್ದೀನಿ. ನನ್ನ ಡ್ರೆಸ್ ರೆಡಿಯಾಗಿ ತುಂಬಾ ದಿನ ಆಯಿತು, ಬಟ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ನನಗೆ. ಅಕ್ಕ ಅಂದು ಬೊಟ್ಟಿಗೆನ ತೋರಿಸ್ತಾ ಇದ್ದೀನಿ. ಇವರು ಬಂದು ನಮ್ಮ ಮಮ್ಮಿಯ ಫ್ರೆಂಡ್ ಮಗಳು, ಸೊ ಹಾಗಾಗಿ ನನಗೂ ಫ್ರೆಂಡ್, ನನ್ನ ಅಕ್ಕ ಅಕ್ಕ ಅಂತ ಕರೀತೀನಿ. ತುಂಬ ಚೆನ್ನಾಗಿದ್ದಾರೆ ನೋಡೋದಕ್ಕೂ, ಹಾಗೆ ತುಂಬ ಪ್ರೀತಿಯಾಗಿ ಮಾತಾಡ್ತಾರೆ. ಹಾಗೆ ಇವರು ಡಿಸೈನ್ ಮಾಡಿರೋ ಪ್ರೀತಿ ಪ್ರೀತಿ ಡ್ರೆಸ್ಸಸ್ಗಳನ್ನ ಕೂಡ ನೀವು ನೋಡ್ಬೋದು. ಇಲ್ಲಿ ರೆಂಟ್ಗೆ ಕೂಡ ಸಿಗುತ್ತೆ. ಏನಿಲ್ಲ, ಆಂದೋಲನ ಸರ್ಕಲ್ಗೆ ಬಂದ್ರಿ ಅಂತಂದರೆ ಅಲ್ಲೇ ಪಕ್ಕದಲ್ಲಿ ನಿಯರಲ್ಲೇ ಇರೋದು. ಅಕ್ಕ ಇವಾಗ ನನ್ನದು ಡ್ರೆಸ್ ಎಲ್ಲ ಏನಿದೆ ತೋರಿಸ್ತಾ ಇದ್ರು. ನೋಡಪ್ಪ ಕರೆಕ್ಟ್ ಇಲ್ಲ ಅಂತಂದರೆ ನನಗೆ ಹೇಳು ಅಂತ ಎಲ್ಲ ಹೇಳ್ತಿದ್ರು. ಸೊ ಓಕೆ ಅಂತಂದರೆ ನಾನು ಹಿಂಗಿರ್ಬೋದು, ಯಾವ ಥರ ನನಗೆ ಫಿಟ್ ಆಗ್ಬೋದು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ನೋಡ್ತಾ ಇರ್ಬೋದು ಪ್ಲೇಟೆಟ್ಸ್ ಎಲ್ಲ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಂತ. ಸೊ ನಾನು ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ ನಿಮಗೆ ವೇರ್ ಮಾಡ್ಬಿಟ್ಟು ಯಾವ ರೀತಿ ಇದೆ ಅಂತ. ಅಂದರೆ ನಾನು ಓಕೆ ಹಿಂಗಿದೆಯಲ್ಲ, ಹಿಂಗೆ ಕಾಣಿಸ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಸೊ ಕರೆಂಟ್ ಬಿಲ್ ಕೂಡ ಬಂದಿದೆ, ತೋರಿಸ್ತೀನಿ ಎಷ್ಟು ಬಂದಿದೆ ಅಂತ. ಹಾಗೆ ನನಗೋಸ್ಕರ ಯಾರು ವೆಯ್ಟ್ ಮಾಡ್ತಿದ್ದಾರೆ ತೋರಿಸ್ತೀನಿ. ಯಾವಾಗ ಬಂದ್ರಿ? ಈಗ ಅಮ್ಮಮ್ಮ ಎಲ್ಲಿ? ಅಮ್ಮಮ್ಮ ಎಲ್ಲಿ? ಗೋಬಿ ಇಲ್ಲ, ಬೊಜ್ಜಿ. ನೋಡಿ ಇದೇ ನನ್ನ ಡ್ರೆಸ್ ಇವಾಗ. ಡ್ರೆಸ್ಸು ಮೊದಲು ಮಮ್ಮಿದು ಸ್ಯಾರಿ ಅಂತ ಹೇಳಿದೆ ಅಲ್ವಾ, ಒಂದೇ ಒಂದು ದಿನ ಅಂಕಿತ್ತಂದು ರಿಸೆಪ್ಷನ್ ಅಲ್ಲಿ ನೈಟ್ ಏನೋ ವೇರ್ ಮಾಡಿದ್ದು ಅಲ್ವಾ ಮಮ್ಮಿ, ನೈಟ್ ವೇರ್ ಮಾಡಿದ್ರು. ಇದನ್ನ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ನೋಡಿ,
ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹಿಂದೆ ಹಿಂದೆ ತೋರಿಸ್ತಾ ಸಖತ್ತಾಗಿ ಬಂದಿದೆ ಅಂತಬಿಟ್ಟ. ನನ್ ನಿಜ ಈ ಸ್ಯಾರಿಲಿ ಇಷ್ಟು ಲುಕ್ ಈ ಕೂರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಚಿನ್ನ. ಪಾರ್ಟಿ ವೇರ್ಗೆ ಫಂಕ್ಷನ್ಸ್ಗೆ ಒಳ್ಳೆ ಸಖತ್ತಾಗಿ ಕಾಣಿಸುತ್ತೆ. ಇದಕ್ಕೆ ಒಂದು ದುಪ್ಪಟ ತಗೋಬೇಕು ಸೈಡ್ಗೆ, ದುಪ್ಪಟ ಅದ್ರ ಬರುತ್ತೆ ನೋಡೋಣ ಯಾವ ತರ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ನೋಡ್ಬಿಟ್ಟು ತಗೋಬೇಕು. ಇದನ್ನ ಹಾಕ್ಬಿಟ್ಟೆ ತಗೋಬೇಕು, ಇದನ್ನ ತೋರ್ಸಿನೇ ತಗೋಬೇಕು. ಹೌದು, ಸೊ ದುಪ್ಪಟ ಒಂದು ಎಕ್ಸ್ಟ್ರಾ ತಗೋಬೇಕು. ಅದನ್ನ ಬಿಟ್ರೆ ದಿಸ್ ಇಸ್ ಮೈ ಔಟ್ಫಿಟ್ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಹೇಳೋಕೆ ಇಷ್ಟಪಡ್ತೀನಿ ಶ್ರುತಿ ಹಾಕಂಗೆ. ಬಿಕಾಸ್ ನಾನು ಈ ರೀತಿ ಬರುತ್ತೆ ಸ್ಟಿಚ್ ಮಾಡಿದ್ಮೇಲೆ ಈ ರೀತಿನು ಕಾಣಿಸುತ್ತೆ ಇದು ಅಂತ ಸೀರಿಯಸ್ಲಿ ಗೊತ್ತಿರ್ಲಿಲ್ಲ. ಸೊ ಸ್ಟಿಚಿಂಗ್ ದುಡ್ಡು ಎಷ್ಟಾಯ್ತು ಅಂತ ಹೇಳಲ್ಲ ಇವಾಗ. ಅದು ಆಕ್ಚುಲಿ ಮಮ್ಮಿ ಸೀರೆ ಎಷ್ಟು ಮಮ್ಮಿ ಪ್ರೈಸ್? ಸೀರೆ ಇರ್ಲಿ ಬಿಡು, ಸೀರೆಯನ್ನು ಅವ್ರು ಎಷ್ಟನಾದ್ರು ತಗೊಳ್ಳಿ, ಬಟ್ ಚೆನ್ನಾಗಿರ್ಬೇಕು. ಹಾ ಚೆನ್ನಾಗಿರೋ ಸೀರೆ ಬೇಕು. ಅದು ಸ್ಟಿಚಿಂಗ್ ದುಡ್ಡು ಎಷ್ಟಾಯ್ತು ಅಂತ? 2000 ನನಗೆ 2000 ಮಾಡಿದರೆ ಕಮ್ಮಿ ಮಾಡಿ, ಬಟ್ ಎಷ್ಟು ಜಾಸ್ತಿ ಆಗ್ಬೋದು ಅಂತ ಗೊತ್ತಿಲ್ಲ. ಬಟ್ ನಾನು 2000 ಪೇ ಮಾಡಿದೆ ಈ ಡ್ರೆಸ್ಗೆ. ಸೊ ಚೆನ್ನಾಗಿದೆ ಅಲ್ವಾ? ವರ್ತ್ ಅಂತಾನೆ ಇಲ್ಲ, ತುಂಬಾ ಚೆನ್ನಾಗಿದೆ. ನಾವು ಮೊದ್ಲೇ ಹೇಳಿದಾಗ 2000 ಅಂದಾಗ ಅಷ್ಟೊಂದ ಅಂತಂದ್ರೆ, ಇವಾಗ ನೋಡಿದ್ಮೇಲೆ ನನಗೆ ತುಂಬಾ ಇಷ್ಟ ಆಯ್ತು. ಕೊಡ್ಬೋದು, ಏನಿಲ್ಲ ಅಂದ್ರೆ. ಇದನ್ನ ನನ್ನ ಫ್ರೆಂಡ್ ಮಗಳು ಸ್ಟಿಚಿಂಗ್ ಬೋಟಿಕ್ ಇದೆ, ಅವ್ರದ್ದು ಬೊಟ್ಟಿಕ್ ಇದೆ, ಹಾಗಾಗಿ ಅವರೇ ಸ್ಟಿಚಿಂಗ್ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಶೈಲಿಗೋಸ್ಕರ ಸ್ಟಿಚಿಂಗ್ ಮಾಡಿಸ್ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಏ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಯ್ತು ಪುಟ. ಚೆನ್ನಾಗಿದೆ. ಎಸ್ ನೋಡು, ಈಗ ಮತ್ತೆ ನಾನು ಬರೀತೀನಿ ನೋಡಿ ಇವಾಗ. ಹೀಗೆ ಹಿಂಗ್ ಬಂದು ಹಿಂಗ ಆಗ್ತದೆ. ಏ ನೀನು ಬರೀ, ಇಲ್ಲಿ ಬರೀ ಇವಾಗ. ನಾನ್ ಬರ್ದಿದ್ದಿಲ್ಲ ಅದೇ ರೀತಿ ಬರೀ. ಏ ಬರಿ ಮಗ್ನ, ಬರಿ ಬರಿ ಹಾಗೆ ಬರಿ. ಸ್ವಲ್ಪ ಜೋರಾಗಿ ಬರೀ, ಕಾಣ್ಲಿ ಬಿಡು. ಆತರ ಅಲ್ಲ ನೋಡು, ಇಲ್ಲಿ ನೋಡು ಉಜ್ಜಿಮ, ಇಲ್ಲಿ ನೋಡಿ, ಇಲ್ಲಿ ಈ ತರ ಹಿಂಗಾಕಿ ಹಿಂಗಾಕಿ ಹಿಂಗಾಗ್ತಾರೆ. ಏ ಬರಿ, ಬೇಗ ಬರಿ. ನೀನು ಬರೀ ಅದೇ ತರ. ಇಲ್ಲಿ ಬರಿ, ಇಲ್ಲಿ ಬರಿ, ಇಲ್ಲಿ ಬರಿ. ಓಕೆ. ಹಾ ಹಾ. ಏ ಅಲ್ಲೋ, ಅದು ಬಿ ಆಯ್ತು. ಏ ಬರಿ ಪರವಾಗಿಲ್ಲ, ನಾನು ಬರ್ದಿದಾರಲ್ಲ. ಇಲ್ಲ ನೋಡಿ, ಏನೇ ಆಯ್ತು ನೋಡೋಣ. ಹಾ ಬುಜ್ಜಿ, ಏ ಬರೀರಿ ಕರೆಕ್ಟ್ ಆಗಿ. ಮತ್ತೆ ಇಲ್ಲಿ ಬರಿ, ಇಲ್ಲಿ ನೋಡೋ. ಈಗ ಮತ್ತೆ ಹಿಂಗಾಕಿ ಹೀಗಾಕಿ ಹೀಗೆ ಇಲ್ಲಿ ಬರಿ. ಈಗ ಇಲ್ಲಿ ಪಕ್ಕ ಬರಿ. ಕರೆಕ್ಟಾಗಿ ಬರಿಬೇಕಿಲ್ಲ, ಒಡೆದು ಬಿಡ್ತೀನಿ ನಾನು, ಗೊತ್ತಲ್ಲ ಬುದ್ಧಿ ಕಲಿ. ಹಾಗೆ ಸಾಕು. ವೆರಿ ಗುಡ್. ಓಕೆ ಮತ್ತೆ ಬರಿ, ಈಗ ಅದನ್ನೇ ಬರಿ. ಇರು ಇಲ್ಲಿ ನೋಡಿ, ನಾನು ಮತ್ತೆ ಇಲ್ಲಿ ನೋಡಿ, ನನ್ನ ಕೈ ನನ್ನ ಕೈ ನೋಡು, ಇಲ್ಲಿ ನೋಡಮ್ಮ. ಅಲ್ಲ ಅಮ್ಮಮ್ಮ ನೋಡಿ, ಹೀಗಾಕಿ ಹೀಗೆ. ಈಗ ನೀನು 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 ನೀನ್ ಬರಿ. ಸಾಕು ಸಾಕು. ಚಪ್ಪಾಳೆ ನೋಡ್ದ ಬಿಟ್ಟ, ನಾನೊಂದ್ ಅಕ್ಷರ ಹೆಂಗ್ ಕಲಿಸ್ತೇತ. ಮತ್ತೆ ಈಗೇನಾದ್ರೂ ಪ್ರಾಕ್ಟೀಸ್ ಕೊಡ್ಬೇಕು ಬಿಟ. ನೋಡ್ಕೊ ಬಿಜಿ, ಈಗ ನನ್ ಕೈ ನೋಡು, ನನ್ ಕೈ ನೋಡು. ಹಿಂಗಾಕಿ ಈಗಾಗ್ತದೆ. ಏ ಈಗ ನೀನ್ ಬರಿ, ನೀನು ಹಂಗೆ ಜೋರಾಗಿ ಬರಿ, ಜೋರಾಗಿ ಬರಿಬೇಕು, ಉದ್ದ ಕೇಳಿಬಾರ್ದು. ಹಾ ಓಕೆ. ಓ ಮೈ ಗಾಡ್. ಓ ಈಗ ನೋಡಿ, ಈಗ ನೋಡಿ ರಬ್ ಮಾಡ್ತಾನೆ. ಇವಾಗ ಏ ಆಯ್ತು ನೋಡ್ದಾ, ನೋಡು ಇದು ಮಾಡಿದ್ರೆ ತಪ್ಪು ಹೋಗ್ಲಿ ಅಂತ ಬಿಡ್ತಾ ಇದ್ದೀನಿ. ಇವಾಗ ಮತ್ತೆ ಬರಿ ನೋಡಿ, ನಾನು ತೋರಿಸ್ತೀನಿ. ಇವಾಗ ನಾನು ಪ್ರಾಕ್ಟೀಸ್ ಮಾಡ್ತೀನಿ, ನೀನು ಮಾಡಿ ನೋಡಿ. ಇಲ್ಲಿ ನನ್ನ ಕೈ ನೋಡು ಚಿನ್ನ, ನನ್ನ ಕೈ ಅಮ್ಮಮ್ಮನ್ ನೋಡು. ಈಗಾಕಿ ನೋಡ್ ನನ್ನ ಕೈನ ಅಮ್ಮಮ್ಮನ್ ನೋಡು ಮಗ್ನೆ. ಮತ್ತೆ ಬರೀತೀನಿ ನೋಡು, ನೋಡು ಈಗ ಹಾಕ್ಬೇಕಾ, ಮತ್ತೆ ಈ ತರ ಬರಿಬೇಕಾ. ಇದಾದ್ರೆ ಏ ನೀನು ಬರೀ ಇವಾಗ ಇಲ್ಲಿ. ಅದು ಸೇರ್ಸ್ಬೇಡ, ನೋ ನೋ ರಬ್ ಮಾಡಿ. ಅಲ್ಲಿ ನೋಡ್ ಮಗ್ನೆ ಅಮ್ಮಮ್ಮನ. ಈಗ ಹಾಕ್ಬೇಕು, ಈಗ ಹಾಕ್ಬೇಕು, ಈಗ ಹಾಕಿದ್ರೆ ಏ ನೀನು ಬರಿ. ಇವಾಗ ಏ ಕೊಟ್ಬಿಟ್ಟಿ ಸರಿಯಾಗಿ ಬರ್ದಿಲ್ಲ ಅಂದ್ರೆ. ಹಾ ಓಕೆ ಸ್ಟಾಪ್. ಹಾ
ಬಸ್ ಏ ಆದ್ರೂ ಡೊಂಕ ಪಿಂಕಿಯೇ ಹೋಗುತ್ತೆ ಸ್ಟ್ರೈಟ್ ಮಾಡಿ ಅಮ್ಮಮ್ಮ ಅಂತಾರ ಅಮ್ಮಮ್ಮ ಅಮ್ಮಮ್ಮ ಟೀಚರ್ಸ್ ಬರೆಯಲ್ಲ ಹಂಗೆ ಬರೀತಾ ಇದಾರೆ ನೋಡಪ್ಪ ನಿಮ್ಮ ಅಮ್ಮಮ್ಮ ಎ ಬಿ ಸಿ ಡಿ ಕಲ್ತಿಲ್ಲ ಅಂದ್ರು ಏ ಹೆಂಗ್ ಬರೀತಾ ಇದಾರೆ ಅಲ್ಲಿ ನೋಡ ಅಮ್ಮಮ್ಮ ನೋಡು ಅಮ್ಮಮ್ಮ ನೋಡ್ಕೊಂಡ್ ಬರೀ ಸ್ಟ್ರೈಟ್ ಹಾ ಸ್ಟಾಪ್ ಸಾಕು ಓಕೆ ಡನ್ ಆದ್ರೂ ಉಲ್ಟಾ ಮರೆದು ಬರೀತಾ ಇದ್ದಾನೆ.